ಗಳದ್ಗ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದುರಸ್ತಿಗಾಗಿ 4 ಲಕ್ಷ ರೂಪಾಯಿ ಮಂಜೂರಾಗಿದೆ ಎಂದು ರಾಜೇಂದ್ರ ವಡ್ಡರ್ ಹೇಳಿದರು. ಗ್ರಾಮೀಣ ಪ್ರದೇಶದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಾರ್ವಜನಿಕರಿಗೆ ವರದಾನವಾಗಿದೆ. ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಂದ್ರ ಪವಾರ್ ಅವರು ರೂಪಾಯಿ 4 ಲಕ್ಷ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದುರಸ್ತಿಗಾಗಿ ಮಂಜೂರಾಗಿದೆ ಎಂದು ಹೇಳಿದರು. ಗಳದ್ಕಾದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೋವಿಡ್ ವ್ಯಾಕ್ಸಿನೇಷನ್ನ ಮೊದಲ ವಿತರಣಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಆರಂಭದಲ್ಲಿ ಸಸಿಗಳಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜೇಂದ್ರ ಪವಾರ್ ಅವರು, ಕೊರೋನಾ ಅವಧಿಯಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ದೇವೆ. ಮೊದಲ ಹಂತವಾಗಿ ಕೊರೋನಾ ವಾರಿಯರ್ಸ್ಗಳಾದ ವೈದ್ಯಕೀಯ ಅಧಿಕಾರಿಗಳು, ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಶಿಕ್ಷಕರು ಹಾಗೂ ಖಾಸಗಿ ವೈದ್ಯರಿಗೆ ಲಸಿಕೆ ನೀಡಲಾಗುತ್ತಿದೆ. ಎರಡನೇ ಮತ್ತು ಮೂರನೇ ಹಂತಗಳಲ್ಲಿ ಸಾರ್ವಜನಿಕರಿಗೆ 28 ದಿನಗಳ ನಂತರ ಲಸಿಕೆ ನೀಡಲಾಗುವುದು ಎಂದು ಹೇಳಿದರು. ಗಳದ್ಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವ್ಯಾಕ್ಸಿನ್ ಡೇ ಅಂದ್ರೆ ಕೋವಿಡ್-19 ಇದರ ಒಂದು ವ್ಯಾಕ್ಸಿನ್ ದಿನವಾಗಿ ಇವತ್ತು ಒಂದು ಲಸಿಕೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಗಳದ್ಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇವತ್ತು ನಡೀತು. ಈ ಕಾರ್ಯಕ್ರಮಕ್ಕೆ ಎಲ್ಲ ನವನಿರ್ವಾಚಿತ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಸಮ್ಮುಖದಲ್ಲಿ ಮತ್ತು ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಮತ್ತು ಶಿಕ್ಷಣ ಮತ್ತು ಆರೋಗ್ಯ ಸಮಿತಿ ಸದಸ್ಯನಾಗಿ ಇವತ್ತರ ಅದರ ಪ್ರಾರಂಭೋತ್ಸವವನ್ನು ಇವತ್ತು ಮಾಡಿದ್ದೇವೆ. ಎಲ್ಲರೂ ಕೂಡ ಈ ವ್ಯಾಕ್ಸಿನ್ ಅನ್ನು ತೆಗೆದುಕೊಂಡು ದೇಶದಿಂದ ಈ ಒಂದು ಕೋವಿಡ್ ಎನ್ನುವ ರೋಗ ಮುಕ್ತರಾಗಲಿ ಅಂತ ಇವತ್ತು ಈ ವ್ಯಾಕ್ಸಿನ್ ಅನ್ನು ತಯಾರಿಕೆ ಮಾಡಿದ್ದಾರೆ. ಮೊದಲನೇ ಹಂತವಾಗಿ ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಇರತಕ್ಕಂಥ ಎಲ್ಲ ವರ್ಕರ್ಸ್ ಕೊಡಬೇಕಂತ ಅಧಿಸೂಚನೆ ಜಾರಿಯಾಗಿದೆ. ಎರಡನೇ ಹಂತದಲ್ಲಿ ಸೆಕೆಂಡ್ ಡಿವಿಜನ್ ನೌಕರರಾಗಿರ್ತಕ್ಕಂಥ ಪೊಲೀಸ್ ಇರ್ಬೋದು, ಡ್ರೈವರ್ ಇರ್ಬೋದು, ಕಂಡಕ್ಟರ್ ಇರ್ಬೋದು, ಇನ್ನುಳಿದ ಎಲ್ಲ SDC ಒಂದು ನೌಕರಿ ವರ್ಗದಲ್ಲಿ ಕೊಡಬೇಕಂತ ಅಧಿಸೂಚನೆ ಆಗಿದೆ. ಅದೇ ರೀತಿಯಾಗಿ ಮೂರನೇ ಹಂತದಲ್ಲಿ ಎಲ್ಲ ಪಬ್ಲಿಕ್ಗೆ ಕೊಡಬೇಕಂತ ಕೇಂದ್ರ ಸರ್ಕಾರದಿಂದ ಮಾನ್ಯ ಪ್ರಧಾನಮಂತ್ರಿಗಳು ಅಧಿಸೂಚನೆಯನ್ನು ಮಾಡಿದ್ದಾರೆ. ಅದೇ ಪ್ರಕಾರ ಇವತ್ತು ಗಳದ್ಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೂಡ ಇವತ್ತರ ಅದರ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮೊದಲನೇ ಹಂತದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ವರ್ಕರ್ಸ್ ಯಾಕೆ ಕೊಡಬೇಕಂದ್ರೆ ಈ ಒಂದು ವ್ಯಾಕ್ಸಿನ್ನಿಂದ ಯಾವುದಾದ್ರೂ ರೀತಿಯ ಒಂದು ರಿಯಾಕ್ಷನ್ ಆಗಲಿ ಏನಾದರೂ ಆಗಬಹುದು ಅಂತ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತು ಮೊದಲು ಅವ್ರಿಗೆ ಕೊಡಬೇಕು, ನಂತರ ಮೂರನೇ ಸ್ಟೇಜ್ನಲ್ಲಿ ಎಲ್ಲ ಪಬ್ಲಿಕ್ ಕೊಡಬೇಕಂತ ಇವತ್ತು ಹೇಳಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಬಹಳಷ್ಟು ಕಡೆ ಕೂಡ ವ್ಯಾಕ್ಸಿನ್ ಅನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಯಾವುದೂ ಕೂಡ ಅದರ ದುಷ್ಪರಿಣಾಮ ಆಗಿಲ್ಲ. ಅದೇ ರೀತಿಯಾಗಿ ದೇಶದಿಂದ ಕೋವಿಡ್ ಮುಕ್ತಲಾಗಿಲ್ಲ ಅಂತ ಎಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಈ ವ್ಯಾಕ್ಸಿನ್ ಉಪಯೋಗವನ್ನು ಪಡೆದುಕೊಳ್ಳಬೇಕು. ಬರ್ತಕ್ಕಂಥ ದಿನಮಾನದಲ್ಲಿ ಭಾರತ ದೇಶ ಇರಬಹುದು, ಜಗತ್ತಿನಿಂದ ಈ ಒಂದು ಕೋವಿಡ್-19 ಮುಕ್ತರಾಗಿಲ್ಲ ಅಂತ ಪ್ರಾರ್ಥಿಸುತ್ತೇನೆ. ಸಭೆಯನ್ನು ಸ್ವಾಗತಿಸಿದ ಆರೋಗ್ಯ ಕೇಂದ್ರದ ಅಧಿಕಾರಿ ಡಾಕ್ಟರ್ ಶ್ರೀದೇವಿ ಶಲ್ಯಾಗೋಳ್ ಮಾತನಾಡಿ, ಆರೋಗ್ಯ ಕೇಂದ್ರದಲ್ಲಿರುವ ಜನರಿಗೆ ಮೊದಲ ಬಾರಿಗೆ ಏಕೆ ಲಸಿಕೆ ನೀಡಲಾಗುವುದು ಎಂಬ ಬಗ್ಗೆ ಮಾಹಿತಿ ನೀಡಿದರು. ಗಣ್ಯರಿಗೆ ಹೂಗುಚ್ಛ ನೀಡಿ ಸನ್ಮಾನಿಸಲಾಯಿತು. ಆಶಾ ಕಾರ್ಯಕರ್ತರಾದ ಜತುನ್ ಬಿ ಸನದಿ ಅವರಿಗೆ ಲಸಿಕೆ ಹಾಕುವ ಮೂಲಕ ಲಸಿಕೆ ಪ್ರಾರಂಭಿಸಲಾಯಿತು. ಈ ಸಮಯದಲ್ಲಿ ಗಳದ್ಗ ಆರೋಗ್ಯ ಕೇಂದ್ರದ ಮೊದಲ ಹಂತದ ವ್ಯಾಪ್ತಿಗೆ ಬರುವ 10 ಗ್ರಾಮಗಳಿಂದ 107 ಕೊರೋನಾ ವಾರಿಯರ್ಸ್ಗಳಿಗೆ ಲಸಿಕೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಬಸವರಾಜ್ ಪಾಟೀಲ್, ಅಲ್ಗೌಡ ಪಾಟೀಲ್, ಸಂಜಯ್ ಕಾಗೆ, ಮಿಥುನ್ ಪಾಟೀಲ್, ಶಿವಾನಂದ್ ಪಾಟೀಲ್, ಸುರೇಶ್ ಕೋಟೆ, ಬಾಳು ಸದಲ್ಗೆ, ಸುಮನ್ ತೇಲ್ವೇಕರ್, ಸುರೇಖಾ ಕೋಣೆ, ಡಾಕ್ಟರ್ KS ಕುಂಬಾರ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಕೊರೋನಾ ವಾರಿಯರ್ಸ್ ಉಪಸ್ಥಿತರಿದ್ದರು.